ಆಗಲೇ 9 ರಿಂದ ನಾಳೆ ಶಾಲಾ ಮಕ್ಕಳೇ ಅಂತ ಶಾಲೆ ಅಲ್ಲ ಕಾಲೇಜ್ ಮಕ್ಕಳಿಗೆ ಪಿ ಯು ಸಿ ಎಕ್ಸಾಮ್ ಪ್ರಾರಂಭ ಆಗುತ್ತೆ, ತೊಂದರೆ ಆಗದಕ್ಕೆ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಶಿವಕುಮಾರ್ ಫೋನ್ ಮಾಡಿದ್ವಿ, ಈಗ ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು, ಎಂ ಬಿ ಪಾಟೀಲ್ ಅವರು, ಪರಮೇಶ್ವರ್ ಅವರು, ಈಗ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗು ಪ್ರಾರಂಭ ಆಗೋಕ್ಕೆ ಮುಂಚೆ, ಆಮೇಲೆ ಎಲ್ಲ ಇನ್ಸ್ಟಿಟ್ಯೂಷನ್ಸು, ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆಲ್ಲ ಫೋನ್ ಮಾಡಿ ಈ ಥರ ತೊಂದರೆ ಆಗುತ್ತೆ ಬೇಡ ಅಂತ ಕೇಳ್ಕೊಂಡಂತೆ. ಅದಕ್ಕೆ ಅದನ್ನು ಕಾಲ್ ಆಫ್ ಮಾಡಿದ್ದೀವಿ ಅಂತ ಹೇಳಿದ್ದೆ, ನನಗೆ ಹೇಳಿದೆ ನಾಳೆ ಬಂದಿರೋದಿಲ್ಲ. ಇದು ಗೊತ್ತಿತ್ತು, ಅದು ಮತ್ತೆ ಸ್ವಲ್ಪ ಪ್ರೆಷರ್ ಇದ್ದಿತ್ತಲ್ಲ ಇನ್ಸ್ಟಿಟ್ಯೂಷನ್ಸು ಮಕ್ಕಳಿಗೆ, ಹೌದು ಶಾಲಾ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ತೀರ್ಮಾನ ತಗೊಂಡಿದ್ದೀವಿ. ನಿಮಗೆಲ್ಲ ತೊಂದರೆ ಕೊಟ್ಟಿದ್ದೀವಿ. ಈ ತಕ್ಷಣಕ್ಕೆ ಇವತ್ತಿಗೆ ಏನು ಬಂದು ಕರೆ ಕೊಟ್ಟಿದ್ದೀವೋ ಅದನ್ನು ವಿತರಣೆ ಮಾಡ್ಕೊಂಡಿದ್ದೀವಿ. ಉಳಿದದ್ದನ್ನ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ, ಮೀಟಿಂಗ್ ಆದಮೇಲೆ ಯಾವ ರೀತಿ ಮಾಡ್ಬೋದು ಅದನ್ನು ಆಮೇಲೆ ನಾವು ಇಲ್ಲ ನಾಳೆ ಇರೋದಿಲ್ಲ, ಬೇರೆ ಯಾವ ರೀತಿ ಮಾಡಬೇಕು ಅಂತ ಆಮೇಲೆ ತೀರ್ಮಾನ ತಗೋದು. ನಾಳೆ ಎಕ್ಸಾಮ್ ಇರೋದ್ರಿಂದ ನಾಳೆ ಇರೋದಿಲ್ಲ. ಇದಕ್ಕೆ ಬೇರೆ ಅಥವಾ ಜಿಲ್ಲಾ ಮಟ್ಟದಲ್ಲೋ ಅಥವಾ ತಾಲೂಕು ಮಟ್ಟದಲ್ಲೋ ಈ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಆದಮೇಲೆ ನಾವು ತೀರ್ಮಾನ ತಗೊಳ್ಳೋಣ ಅಂತ ಮಾಧ್ಯಮದವ್ರಿಗೆ ತಿಳಿಸಿ ಅಂತ ನನಗೆ ಹೇಳಿದೆ.